ರಾಜ್ಯದಲ್ಲಿ ಬಿರು ಬೇಸಿಗೆಯಲ್ಲೂ ಅಕಾಲಿಕ ಮಳೆ ಸುರಿತಾ ಇದೆ. ಅದರಂತೆ ಕಲಬುರಗಿಯಲ್ಲಿ ರಾತ್ರೋರಾತ್ರಿ ವರುಣರಾಯ ಆರ್ಭಟಿಸಿದ್ದಾನೆ. ವರುಣನ ಅಬ್ಬರಕ್ಕೆ ಎಲ್ಲಂದರಲ್ಲಿ ವಿದ್ಯುತ್ ತಂತಿಗಳು ಕಟ್ಟಾಗಿ ಬಿದ್ದಿವೆ. ಅದನ್ನ ಗಮನಿಸದೇ ಇದ್ದದ್ದಕ್ಕೆ ಒಂದೇ ಕುಟುಂಬದ ಮೂವರು ಬಲಿಯಾಗಿದ್ದಾರೆ. ಕಳೆದ ರಾತ್ರಿ ಕಲಬುರಗಿ ಪಟ್ಟಣದಲ್ಲಿ ಭಾರಿ ಮಳೆಯಾಗಿದೆ. ಮಳೆಯ ರಭಸಕ್ಕೆ ಚಿಂಚೋಳಿ ಪಟ್ಟಣದ ಹಲವೆಡೆ ವಿದ್ಯುತ್ ಕಂಬಗಳು, ತಂತಿಗಳು ನೆಲಕ್ಕೆ ಉರುಳಿ ಮಳೆಯ ನೀರಲ್ಲಿ ಬಿದ್ದಿವೆ. ಇದೇ ವೇಳೆ ಸುರೇಶ್ ಎಂಬ ಯುವಕ ಮಳೆಯಿಂದಾಗಿ ದನಗಳಿಗೆ ಹಾಕಿದ್ದ ಮೇವು ಹಾಳಾಗಬಾರದು ಅಂತ ಮುಚ್ಚಲು ತೆರಳಿದ್ದಾಗ ಯುವಕನಿಗೆ ನೀರಲ್ಲಿ ಬಿದ್ದಿದ್ದ ಕರೆಂಟ್ ವೈರ್ ತಗುಲಿ ಶಾಕ್ ಹೊಡೆದು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಇದೇ ವೇಳೆ ಸುರೇಶ್ನನ್ನ ರಕ್ಷಿಸಲು ಹೋದ ಮಹೇಶ್ ಹಾಗೂ ತಾಯಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಸದ್ಯ ದುರ್ಘಟನೆಯಲ್ಲಿ ಯುವಕರ ತಂದೆ ಬಚಾವಾಗಿದ್ದು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ. ರಾತ್ರಿ 12 ಗಂಟೆ ಗುಡುಗು ಸಿಡ್ಲು ಮಳೆ ಬರ್ತಾಯಿತ್ತು. ಅಲ್ಲಿ ಅವರು ಅಂಬಣ್ಣ ಅವರು ಮನೆ ಹತ್ರ ತೊಗರಿ ಹೊಟ್ಟಿತ್ತು, ರಾಶಿ ಮಾಡ್ಕೊಂಡು ಬಂದಿದ್ದು. ಆ ಹೊಟ್ಟು ಮುಚ್ಚಲಕ್ಕಂತ ಅವ್ರು ಹೊರಗೆ ಬರೋ ಟೈಮಿಗೆ ಕಂಬದ ವೈರ್ ಕಟ್ಟಾಗಿ ಅದು ನೀರಾಗಿ ಬಿದ್ದಿತ್ತು. ಇವ್ರು ನೋಡಿರಲಿಲ್ಲ. ತಾಯಿ ಹೋಗ್ಯಾಳಂತೇಳಿ ಮಗ ಹೋಗ್ಯಾನ, ಮಗನ ಹೋಗ್ಯಾನಂತ ಇನ್ನೊಬ್ಬ ಮಗ ಹೋಗ್ಯಾನ, ಆ ಮಗ ಅಂತ ಇನ್ನೊಬ್ಬ ಗಂಡ ಹೋಗಿದ. ಅವನಿಗೆ ಶಾರ್ಟ್ ಹೊಡಿತು, ಶಾರ್ಟ್ ಹೊಡೆದು ಅವ ಒಬ್ಬ ಉಳ್ಕೊಂಡನ್ ಜೀವಂತ. 3 ಜನ ಡೆತ್ ಆಗ್ಯಾರಿ. ಇನ್ನು ಕಳೆದ 2-3 ದಿನಗಳಿಂದ ಜಿಲ್ಲೆಯಲ್ಲಿ ಆಲಿಕಲ್ಲು ಸಹಿತ ಭಾರಿ ಮಳೆಯಾಗ್ತಾ ಇದೆ. ಹೀಗಾಗಿ ಬಹುತೇಕ ಕಡೆ ವಿದ್ಯುತ್ ತಂತಿಗಳು ಭಾಗಿ ನೆಲತಾಗ್ತಾ ಇವೆ. ಆದರೆ ಜೆಸ್ಕಾಂ ಅಧಿಕಾರಿಗಳು ಮಾತ್ರ ಈ ಕುರಿತು ಯಾವುದೇ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಸದ್ಯ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಗ್ರಾಮದಲ್ಲಿ ತಾಯಿ ಇಬ್ಬರು ಮಕ್ಕಳ ಸಾವು ಸಂಭವಿಸಿದೆ. ಇದಕ್ಕೆ ಜೆಸ್ಕಾಂ ಅಧಿಕಾರಿಗಳಿಗೆ ಹೊಣೆ ಅಂತ ಮೃತರ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ಜೊತೆಗೆ ಪಟ್ಟಣದಲ್ಲಿ ನೆಲಕ್ಕುರುಳುತ್ತಾ ಇರುವ ವಿದ್ಯುತ್ ತಂತಿಗಳನ್ನು ದುರಸ್ತಿ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ.